अस्सलाम वालेकुम रहमतुल्लाहि व बरकातहू। इत्तेहाद में आप सभी का खैर मकदम है। हम यहाँ पर गांधी भवन में मौजूद हैं और गांधी भवन में एक संकल्प यात्रा यहाँ पर आई है, संविधान को बचाओ। और ये जाथा जो निकला हुआ है आज यहाँ पर वो अख्ताम पजीर हो रहा है। और यहाँ पर कई सारी मारूफ शख्सियतें यहाँ पर आई हुई हैं और ख़ासकर प्रकाश राज जो एक फिल्म एक्टर है, फिल्म अदाकार हैं, वो भी यहाँ पर वो 4 बजे के बाद आ रहे हैं। लिहाजा यहाँ पर प्रोग्राम शुरू हैं और यही कोशिश की जा रही है कि मुल्क भर में जिस तरह से धर्म के नाम पर नफरत और जहर घोलने की कोशिश फिरका परस्तों की जानिब से की जा रही है, उसे ख़त्म कर मुल्क में एकता अखंडता का भाईचारे का नारा जिंदा किया जाए और एकता भाईचारे को आगे बढ़ाया जाए ताकि ये मुल्क बच सके। क्योंकि आज नफरत की आग में मुल्क को झोंक कर सत्ता हासिल करने की जो कोशिश फिरका परस्त ताकतों की जानब से, फिरका परस्त पार्टियों की जानब से की जा रही है, उसके खिलाफ कुछ लोग उठे हैं, कुछ लोग आवाज़ उठा रहे हैं। उम्मीद करते हैं कि आवाज़ कल एक बड़े शोर में तब्दील हो जाए और इस मुल्क की तस्वीर बदल जाए। यही लोकसभा चुनाव है, बेलगाम और अतराब में 7 मई को चुनाव होने वाले हैं। लिहाजा हम सब की जिम्मेदारी है और ख़ासकर मैं तो अपने दिल की अमीर गहराई से कहूँगा कि यह मुसलमानों की ज़्यादा जिम्मेदारी है कि वह इस तरह के प्रोग्राम्स में शरीक हो और इस प्रोग्राम्स को कामयाब करने की कोशिश कराई है। हम देखते हैं गांधी भवन में जो प्रोग्राम्स रखे गए हैं यहाँ पर किस तरह से वो अंजाम दिए जा रहे हैं। ಮೊದಲನೇ ಮಾತು, ಇಲ್ಲಿ ಸಾಮಾಜಿಕ ಚಳವಳಿಗಳ ಏನದವು, ಅದು ರೈತ ಚಳವಳಿ ಆಗಿರಲಿ, ದಲಿತ ಚಳವಳಿ ಆಗಿರಲಿ, ಕಾರ್ಮಿಕ ಚಳವಳಿ, ಮಹಿಳಾ ಚಳವಳಿ, ವಿದ್ಯಾರ್ಥಿ ಯುವಜನರ ಚಳವಳಿಗಳು, ಭಾರತ ದೇಶ ಅತ್ಯಂತ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಇವತ್ತು ರೈತ ಸಮುದಾಯಕ್ಕೆ 4 ಕೋಟಿ ರೈತ ಕುಟುಂಬಗಳದವು. ಹೆಚ್ಚು ಕಮ್ಮಿ 88 ಲಕ್ಷ ರೈತರು ಭಾರತ ದೇಶದಲ್ಲಿ ಕೃಷಿ ಅವಲಂಬಿತರಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 3 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಏನು ಇವತ್ತು ಬೆಲೆ ನಿಗದಿ ಮಾಡಲಿಕ್ಕೆ MSP ಅಂತಕ್ಕಂಥದ್ದು ಪ್ರಾರಂಭ ಆಗಿ ಉದ್ಯೋಗದ ವಿಚಾರಕ್ಕೆ ಯುವಕರಿಗೆ ಸಂಬಂಧಪಟ್ಟಂಗೆ ಕಾರ್ಮಿಕರ ರಕ್ಷಣೆ ಕಾಯ್ದೆಗಳನ್ನು ಧ್ವಂಸ ಮಾಡೋದ್ರ ಜೊತೆಗೆ ಸಾರ್ವಜನಿಕ ಸಂಸ್ಥೆಗಳನ್ನು ಮಾರಾಟ ಮಾಡಿ ಇವತ್ತು ದೇಶ ಸಂಪೂರ್ಣವಾಗಿ ಭಾರತ ದೇಶ ಅತಂತ್ರ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇಂಥ ವಿಶಿಷ್ಟ ಪರಿಸ್ಥಿತಿಯಲ್ಲಿ ಎಲ್ಲ ಸರ್ವ ಸಂಘಟನೆಗಳು ಒಳಗೊಂಡಂತೆ ಒಂದು ಸಂಕಲ್ಪ ಯಾತ್ರೆಯನ್ನು ಮಾಡಿದ್ವಿ. ಇವತ್ತು ಕಳೆದ ಏಪ್ರಿಲ್ 1 ರಿಂದ ಏಪ್ರಿಲ್ 8 ತನಕ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಬೆಂಗಳೂರಿನಿಂದ ಆರಂಭಗೊಂಡು ಈಗ ರಾಜ್ಯದ ವಿವಿಧ ಮೂಲೆ ಎಲ್ಲ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲಿಯೂ ಸಭೆ ಸಮಾರಂಭಗಳನ್ನು ನಡೆಸಿ ಈ ಪ್ರಜಾಪ್ರಭುತ್ವವನ್ನು, ಸಂವಿಧಾನ ಮತ್ತು ಮತದಾನದ ಜಾಗೃತಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಈ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಈ ದೇಶದ ಈ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಪ್ರಬುದ್ಧತೆಯಿಂದ ಯಾವ ರೀತಿ ವರ್ತಿಸಬೇಕು, ನಾಗರಿಕ ಸಮಾಜದ ಜವಾಬ್ದಾರಿಗಳೇನು ಅನ್ನುವಂಥದ್ದು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಈ ಒಂದು ಕಾರ್ಯಕ್ರಮ. ಈ ಒಂದು ಮಕ್ಸದ್ ಏಕಿ ಹೇ ಕಿ ಜಾಗೋ ಕರ್ನಾಟಕ ವಹಿ ಎದ್ದೇಳು ಕಾ ಮತ್ಲಬ್ ಹೇ ಜಾಗೋ. ಯೇ ಹಮಾರಾ ಲೋಕತಂತ್ರ ಹೇ ಔರ್ ಹಮ್ ಇಸ್ಮೇ ಭಾಗ ಲೇನಾ ಚಾಹತೆ ಹೇ. ಏಕ್ ಏಕ್ ಜನ್ ಏಕ್ ಏಕ್ ವೋಟ್ ಇಸ್ಮೇ ಭಾಗ ಲೇನಾ ಬಹುತ್ ಹೀ ಜರೂರಿ ಹೇ. ಜಾಗನೆ ಸೇ ಹೀ ಗಣತಂತ್ರ ಬನೇಗಾ. ಅಭಿ ಥೋಡಾ ಸಾ ನಷ್ಟ ಹುವಾ ಹೇ ಉಸ್ಕೋ ವಾಪಸ್ ಲಾನಾ ಹೇ. ಜಾಗನೆ ಸೇ ಹೀ ಹೋನೆ ವಾಲಾ ಹೇ ಯೇ ಔರ್ ಇಸ್ಲೇ ದೇಳು ಕರ್ನಾಟಕ ಉಸ್ಮೇ ಉಸಿ ಕಾಮ್ ಪೇ ಲಗಿ ಹುಯಿ ಹೇ ಜಬ್ ಸೇ ಕರ್ನಾಟಕ ಕೆ ಇಲೆಕ್ಷನ್ಸ್ ಹುಯೆ ಹೇ ತಬ್ ಸೇ. ಈಗ ಜನಾಧಿಕಾರ ಹೋರಾಟದ ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ಜನಾಧಿಕಾರ ಜನಾಧಿಕಾರ ಸಾವಿರ ಕೈಗಳ ಚಿತ್ತಾರ ಈಗ
ಹಮ್ಮಿಕೊಂಡಂತ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಸಮಾವೇಶವನ್ನ ಗಡಿನಾಡ ಬೆಳಗಾವಿಯಲ್ಲಿ ಹಮ್ಮಿಕೊಂಡಂತ ವಿಷಯ ಬಹಳ ಹೆಮ್ಮೆಯ ವಿಷಯವಾದಂತ ಅವರು ಯಾವ ರೀತಿ ಈ ದೇಶದಲ್ಲಿ ಶತಮಾನಗಳಿಂದ ವಿಶೇಷವಾಗಿ ಸ್ವಾತಂತ್ರ್ಯದ ನಂತರ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೇನು ಅಪೂರ್ವ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರ ಮೌಲ್ಯಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಮತ್ತು ನ್ಯಾಯದ ಆಧಾರ ಮೇಲೆ ಒಂದು ನಾಡನ್ನು ಕಟ್ಟಲಿಕ್ಕೆ ಈ ದೇಶ ನಾವೇನು ಪ್ರಯತ್ನ ಮಾಡಿದ್ದೇವೆ, ಅದೆಲ್ಲವನ್ನು ತದ್ವಿರುದ್ಧವಾಗಿ ದ್ವೇಷ ರಾಜಕಾರಣ ಇವತ್ತು ಕಪಟ ಮಾಧ್ಯಮ. ನಿಮಗೆ ಗೊತ್ತಿದೆ ಯಾರು ಅಧಿಕಾರದಲ್ಲಿ ಇರ್ತಾರೆ. ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಚಂದ್ರಚೂಡ್ ಅವರು ಹೇಳ್ತಿದ್ರು, ಮಾಧ್ಯಮದ ಪಾತ್ರವೆಂದರೆ ಟು ಹೋಲ್ಡ್ ದ ಮಿರರ್ ಆಫ್ ಟ್ರೂತ್ ಟು ದ ಪವರ್, ಅಧಿಕಾರದಲ್ಲಿರುವವರಿಗೆ ಸತ್ಯವನ್ನು ಎದುರಿಸಿ. ಇವತ್ತು ಎಷ್ಟೋ ಮಾಧ್ಯಮಗಳು ಅವರ ಪ್ರಚಾರದ ಸಾಧನಗಳಾಗಿ ದೇಶವನ್ನು ಉಳಿಸಿದ ಮಾತ್ರ ಅಂತಲ್ಲ, ಸಂವಿಧಾನವನ್ನು ಒಟ್ಟಾರ ಘೋಷ ಜನತಂತ್ರವನ್ನೇ ಉಳಿಸಿದ್ದೇ ಒಂದು ಪ್ರಾಮಾಣಿಕ ಪ್ರಯತ್ನ. ನಾವು ನೀವು ನಮ್ಮೆಲ್ಲರ ಏಕೈಕ ಆಸೆ ಒಂದು ವ್ಯವಸ್ಥಿತ ಬದುಕು, ನೆಮ್ಮದಿಯ ಬದುಕು. ಆ ಬದುಕಿಗೆ ಏಕೈಕ ಅಥವಾ ಮನೆಯ ದಾರಿ ಬಿಟ್ಟರೆ ಜನತಂತ್ರ. ಆ ವ್ಯವಸ್ಥೆ, ಜನತಂತ್ರ ವ್ಯವಸ್ಥೆ ದೇಶದಲ್ಲೇ ಅಲ್ಲ, ಬಹುಶಃ ವಿಶ್ವದಲ್ಲೇ ದಿಕ್ಕು ತರ್ತಾ ಇದೆ. ಆ ಸಂದರ್ಭದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೆಗ್ಗಳಿಕೆ ಪಟ್ಟಿರತಕ್ಕಂಥ ಭಾರತದ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಸರಿಯಾಗಿ ನಡೆಯಲಿ, ಜನತಂತ್ರ ಉಳಿಲಿ ಅಂತ ಮಾಡತಕ್ಕಂಥ ಪ್ರಯತ್ನ. ಹಮ್ ಜುಲ್ಮತೋ ಸೇ ದೇಶ ಕೋ ಆಜಾದ್ ಬನಾಯೆಂಗೆ, ಚಾಹೆ ಜೋ ಭೀ ಕರ್ ಲೋ ಹಮ್ ತೋ ಬಢತೇ ಜಾಯೆಂಗೆ. ಹಮ್ ಜುಲ್ಮತೋ ಸೇ ದೇಶ ಕೋ ಆಜಾದ್ ಬನಾಯೆಂಗೆ, ಚಾಹೆ ಜೋ ಭೀ ಕರ್ ಲೋ ಹಮ್ ತೋ ಬಢತೇ ಜಾಯೆಂಗೆ. ವೋ ಏಕ್ ಹೀ ಪಲ್ ಮೇ ಸಾರೇ ವಾದೇ ಭೂಲ್ ಜಾತೇ ಹೈ, ವೋ ಕಹತೇ ಹೈ ಆಯೆಂಗೆ ಪರ್ ನಾ ಲೌಟ್ ಕೇ ಆತೇ ಹೈ. ಹಮ್ ಏಕ್ ಏಕ್ ವಾದಾ ಉನ್ಕೋ ಯಾದ್ ಕರಾಯೆಂಗೆ, ಚಾಹೆ ಜೋ ಭೀ ಕರ್ ಲೋ ಹಮ್ ತೋ ಬಢತೇ ಜಾಯೆಂಗೆ. ವೋ ದೇಶ ಪ್ರೇಮ ಕೇ ನಾಮ ಪೇ ನಫರತ್ ಫೈಲಾತೇ ಹೈ, ಫಿರ್ ಲೂಟತೇ ಹೈ ದೇಶ ಮೇ ದಂಗೆ ಕರವಾತೇ ಹೈ. ಹಮ್ ಗಲಿ ಗಲಿ ಮೇ ಪ್ಯಾರ ಕಿ ಶಮಾ ಜಲಾಯೆಂಗೆ, ಚಾಹೆ ಜೋ ಭೀ ಕರ್ ಲೋ ಹಮ್ ತೋ ಬಢತೇ ಜಾಯೆಂಗೆ. ಇಡೀ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ದುಡಿದು ದೇಶಕ್ಕೆ ಆಸ್ತಿನ ಸಂಪಾದನೆ ಮಾಡಿಕೊಡ್ತಾ ಇರುವಂತಹ, ದೇಶನ ನಡೆಸ್ತಾ ಇರುವಂತವರು ಕಾರ್ಮಿಕರು. ಸೊ ಈ ಮೂರು ಸಮುದಾಯಗಳನ್ನ ಈ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಸೊ ಆದ್ರಿಂದ ಈ ಸಲ ಅದನ್ನ ಕಿತ್ತೆಸಿಬೇಕಾಗಿದೆ. ಕಮಲವನ್ನ ತೋರಿಸಿ ಎಲ್ಲರೂ ಕೆಸರಿಗೆ ಹಾಕಿ ಕುಣಿತಾ ಇದ್ದಾರೆ. ಕೆಸರಲ್ಲಿ ಒಂದ್ಸಲಿ ಸಿಕ್ಕಾಕೊಂಡ ಮೇಲೆ ಆ ಜೊಂಡಲ್ಲಿ ಆ ಕೆಸರಲ್ಲಿ ಎಲ್ಲಿ ಬರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ತಕ್ಷಣ ಎಚ್ಚೆತ್ಕೊಳ್ಬೇಕಾಗಿದೆ. ಈ ಸಲ ಕಮಲ ಕೆಸರು ಎರಡನ್ನೂ ಸೈಡ್ಗೆ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗಾಗಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಕಾರ್ಯಕ್ರಮದಲ್ಲೂ ಕೂಡ ಮಾಡಿದ್ವಿ. ಅಂದಿನ ಬ್ರಿಟಿಷರ ದುರಾಡಳಿತದ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ
ಮಾಡಿದ್ರು. ಹಾಗಾಗಿ ಇವತ್ತು ಕೂಡ ನಾವು ಅಂತಹ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶನ, ನಮ್ಮ ದೇಶದ ಜನರನ್ನ ನಾವೆಲ್ಲರೂ ಪುನರ್ ಸಂಘಟಿಸಬೇಕಾಗಿದೆ. ಯಾಕಂದ್ರೆ ಅವರುಗಳಿಗೆ ಅರ್ಥ ಆಗ್ತಾ ಇಲ್ಲ ನಾವು ಎಂತಹ ಒಂದು ಕೆಸರಿಗೆ ಬೀಳ್ತಾ ಇದ್ದೀವಿ ಅಂದ್ಬಿಟ್ಟು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಕೈಗೊಳ್ಬೇಕು, ಕೆಲಸ ಮಾಡಬೇಕು. ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ನೆರೆಹೊರೆ ಚೆನ್ನಾಗಿರಬೇಕು, ನಮ್ಮ ನಗರ ಚೆನ್ನಾಗಿರಬೇಕು, ನಮ್ಮ ರಾಜ್ಯ ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು ಅಂತಂದರೆ ಏನು ಈ ದೇಶ ವಿದೇಶಗಳಲ್ಲಿ ಏಕಪಾತ್ರ ಅಭಿನಯ ಮಾಡಿಕೊಂಡು ಊರೆಲ್ಲ ಸುತ್ತಕೊಂಡು ಏನು 10 ವರ್ಷಗಳಲ್ಲಿ ಆಗಿರೋದು ಅಭಿ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಅಂತ ಇದ್ದಾರೆ, ಅವ್ರನ್ನ ಇಳಿಸೋದೇ ನಮ್ಮ ಸಂಕಲ್ಪ ಆಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಿಸಿಲಲ್ಲಿ ಇಷ್ಟು ಯಾವ ರೀತಿಯ ಬೇಸರನ್ನು ಪಡೆದೆ ಎಲ್ಲ 3 ದಿಕ್ಕುಗಳಿಂದಲೂ ಕೂಡ ಎಲ್ಲಿ ಏನು ಹೇಳಬಹುದು, ಈ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಬೇಕು ಅನ್ನೋದನ್ನು ಅವರು ಹಗಲು ರಾತ್ರಿ ದುಡಿದು ಅದನ್ನು ತಿಳಿಸಿದ್ದಾರೆ. ನಾವು ಮುಂದುವರೆದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಯಾವ್ದು ಹೇಳಬೇಕು, ಯಾವ್ದು ಬಿಡಬೇಕು, ಯಾರನ್ನು ತಗೊಳ್ಬೇಕು, ಯಾರನ್ನು ಹೊಗಳ್ಬೇಕು ಅನ್ನೋವಂಥದ್ದು ಕೂಡ ಒಂದು ರೀತಿ ಗೊಂದಲದಲ್ಲಿದೆ. ನಾವು ಯಾಕೆಂದರೆ ಜನಗಳಿಗೆ ಮೌಢ್ಯವನ್ನು ಬಿತ್ತಿದರೆ ಅದು ಏನಾದರೂ ತಲೆಯಿಂದ ಹೋಗೋದಿಲ್ಲ. ಯಾವ ಕಾವಿಧಾರಿಗಳು ಏನು ಹೇಳಿದರೆ ಅದನ್ನು ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ. ದೇವರ ಒಂದು ಭಕ್ತಿ ಪ್ರದರ್ಶನ ಮಾಡೋದನ್ನು ನಕಲಿಗಳನ್ನು ಕೂಡ ಅಸಲಿ ಅಂತ ನಂಬಿ ಅವ್ರು ಹೇಳಿದ್ದನ್ನು ಕೇಳುವಂಥ ಸ್ಥಿತಿಯಲ್ಲಿ ನಮ್ಮ ಜನ ಇದ್ದಾರೆ. ಇದರಿಂದ ಹೊರತಂದ ತರದ ಹೊರತು ನಾವು ದೇಶ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಈಗ ಈ ಚುನಾವಣೆಯಲ್ಲಿ ತೋರಿಸ್ಬೇಕು. ನಮ್ಮ ಪ್ರಶ್ನೆಗೆ ಒಬ್ಬ ಜನಸಾಮಾನ್ಯರು ಅವರಿಗೆ ಉತ್ತರವನ್ನು ಕೇಳ್ತಾರೆ. ಜನ್ಧನ್ ಖಾತೆ ಎಂದು ಜನರಿಗೆಲ್ಲ ಉಚ್ಚರಿಸಿದೆ, ಕಪ್ಪು ಹಣ ಕಾಣಗಣ ಎತ್ತ ಹೋಯಿತು ಏಳು ಅಣ್ಣ, 15 ಲಕ್ಷ ಹಣ ಎತ್ತ ಹೋಯಿತು ಏನಾಯ್ತು. ಮೋದಿ ಸಾಹೇಬ್ರೇ ನಮ್ಮ ಪ್ರಶ್ನೆಗೆ ಯಾವಾಗ ಇಲ್ಲ. ಈ ತರದ ಸಾವಿರಾರು ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಸಂಘ ಪರಿವಾರ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಸವಾಲುಗಳಿಗೆ ನಮ್ಮ ಪ್ರಶ್ನೆಗಳಿಗೆ ಜವಾಬ ಡಿಕ್ಲೇರ್ ಮಾಡಬೇಕಾಗಿದ. ಖಂಡಿತ ಈ ದೇಶದ ಡೆಮಾಕ್ರೆಸಿ ಉಳಿಬೇಕಾಗಿದೆ, ಅಂಬೇಡ್ಕರ್ ಉಳಿಬೇಕಾಗಿದೆ. ಅಂಬೇಡ್ಕರ್ ಅವರನ್ನ ಕೇವಲ ಅನಂತಕುಮಾರ್ ಹೆಗಡೆ ವಿರೋಧ ಮಾಡ್ತಿದ್ದ, ಇಡೀ ದೇಶದಾದ್ಯಂತ ಆತನ ಪರಿವಾರ ಸುಮಾರು 10 ಜನ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಮಾಡಿದಂತಕ್ಕಂಥ ರಾಜ್ಯಾಂಗವನ್ನ ಸಂವಿಧಾನವನ್ನ ಬುಡುವೇ ಮಾಡಿದ್ರೆ ನಮ್ಮ ಪ್ರತಿ ಉದ್ದೇಶ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವರಾಜ್ಯ ಬಂದ 75 ವರ್ಷ ಆಯಿತು. ನಮ್ಮ ದೇಶ ಕೃಷಿ ಪ್ರಧಾನ ದೇಶದ ಕೃಷಿಯರು, ಕೃಷಿ ಮಾಡುವ ರೈತರು ಕೃಷಿ ಮಾಡಿದರೆ ನಾವೆಲ್ಲರೂ ಬಾಳವರು. ಅದು 70% ಕೃಷಿ ಮಾಡುವ ಜನರಿಗೆ, ಜನರು ಕೃಷಿ ಮಾಡಿ ನಮ್ಮನ್ನೆಲ್ಲರನ್ನು ಜೀವನ ಕೊಡುವಂಥ ಇದರಾಗಿರುವಾಗ ಇವತ್ತು ನಮ್ಮ ಈ ಕೃಷಿ ಮಾಡುವ ರೈತರಿಗೆ ಆತ್ಮಹತ್ಯೆ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಸರ್ಕಾರ ತಂದಿಟ್ಟದ. ಈ ಸಲದ ಚುನಾವಣೆ ಪಕ್ಷಗಳ ಮಧ್ಯೆ ಇರುವ ಚುನಾವಣೆ ಅಲ್ಲ. ಈ ಸಲದ ಚುನಾವಣೆ ಫ್ಯಾಸಿಸಂ ಮತ್ತು ಪ್ರಜಾಪ್ರಭುತ್ವದ ಮಧ್ಯೆ ಇರುವ ಚುನಾವಣೆ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಯಾವ ಒಂದು ಶಕ್ತಿ ಪ್ರಜಾಪ್ರಭುತ್ವದ ಎಲ್ಲ ಅಂಶಗಳನ್ನು ನಾಶ ಮಾಡ್ತಾ ಬಂದಿದೆ ಅನ್ನೋದ್ರ ಯೋಚನೆ ಮಾಡಬೇಕಾಗಿದೆ. ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಡಪಂಥೀಯರು ಒಂದಾಗಿ ಹೋರಾಟ ಮಾಡದೇ ಇದ್ರೆ ನಾವು ಕರಾಳ ದಿನಗಳನ್ನು, ಅತ್ಯಂತ ಕರಾಳ ದಿನಗಳನ್ನು ನಾವು ಎದುರಿಸಬೇಕಾಗ್ತದೆ. ಇದನ್ನು ನೇರವಾಗಿ ಸ್ವಲ್ಪ ಮಾತಾಡೋಣ. ಈ ಸಂಕಲ್ಪ ಯಾತ್ರೆ ಯಾತಕ್ಕಾಗಿ ಮಾಡಿದ್ರು, ಇದರ ನೇರ ಉತ್ತರ ಬಿಜೆಪಿಯಲ್ಲೂ ಸೊಲಿಸಿದೆ. ನೇರ ಉತ್ತರ 150ಕ್ಕಿಂತ ಹೆಚ್ಚು ಸಂಘಟನೆಗಳ ಒಕ್ಕೂಟ, ಇದು ಸಂಯುಕ್ತ ಸಂಕಲ್ಪ ಯಾತ್ರೆ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಬೆಂಗಳೂರಿಂದ ಬೆಳಗಾವಿಗೆ ತಲುಪಿದೆ. ನಾವು ಬಿಜೆಪಿಯನ್ನು ಯಾಕೆ ಸೋಲಿಸಲಿಕ್ಕೆ ಬಯಸುತ್ತೇವೆ
ಇದರ ಉತ್ತರ ಬಿಜೆಪಿಯವರು ರೈತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಆಗಿದೆ. ಇದು ಹೇಗೆ? ನಾವು ಕಂಡಿದ್ದು 10 ವರ್ಷಗಳಲ್ಲಿ ಅವರ ಆಡಳಿತದಲ್ಲಿ ಏನೆಲ್ಲ ಮಾಡಿದ್ದಾರೆ ಭಾರತದಲ್ಲಿ, ನಾವು ಕಣ್ಣಾರೆ ಕಂಡಿದ್ದ ಮಾತುಗಳು, ನಾವು ನೋಡಿದ್ದೇವೆ ಕಂಡಿದ್ದೇವೆ. ಎರಡನೇದಾಗಿ ಯಾಕೆ ನಾವು ಸೋಲಿಸಬೇಕು ಸೋಲಿಸುತ್ತೇವೆ ಅಂದರೆ, ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗತ್ ಸಿಂಗ್ ಮತ್ತು ಅಬುಲ್ ಕಲಾಂ ಆಜಾದ್, ಇವರು ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ. ಜಗತ್ತಿನಲ್ಲಿ ಇವರ ಹೆಸರು ಇದೆ, ಜಗತ್ತಿನ ಎಲ್ಲ ಸಮುದಾಯಗಳು ಇವರನ್ನು ಕಂಡರೆ ಬಹಳ ಪ್ರೀತಿಯಿಂದ ಕಾಣುತ್ತಾರೆ, ಹೌದಲ್ವಾ? ಆದರೆ ಬಿಜೆಪಿಯವರಿಗೆ ಅಂಬೇಡ್ಕರ್ ಅಂದರೆ ಆಗೋಗಿಲ್ಲ, ಗಾಂಧೀಜಿ ಅಂದರೆ ಆಗೋಗಿಲ್ಲ ಅವರಿಗೆ, ಭಗತ್ ಸಿಂಗ್ ಆಗೋಗಿಲ್ಲ. ಹಾಗಾಗಿ 10 ವರ್ಷಗಳಲ್ಲಿ ನಾವು ಕಂಡಿದ್ದ ನೋಡಿದ್ದ ಇವರ ಮಾತುಗಳು, ಹಾಗಾಗಿ ನಾವು ಇವರಿಗೆ ಬಿಜೆಪಿಯವರನ್ನು ಈ ಸಲ ಸೋಲಿಸಲೇಬೇಕೆಂದು ಪಣ ತಟ್ಟಿದ್ದೇವೆ. ಪೆಟ್ರೋಲ್ 20 ರೂಪಾಯಿ ಜಾಸ್ತಿ ಆಗಿದೆ. ಆ ಗಾಡಿ ಕೊಟ್ಟು ನೀನು ಮಗು ಶಾಲೆ ಇರಬೇಕಾದ್ರೆ
ಶಾಲೆಯಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಮಾಡಿದ್ದಾರೆ, ಅನುಕೂಲ ಬೆಲೆ ಜಾಸ್ತಿ ಆಗಿದೆ, ದಿನಸಿ ಅಂಗಡಿ ಹೋದ್ರೆ ಅಕ್ಕಿ ಬೆಳೆ ಸಾರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅದೇ ತಗೊಂಡು ಜಾಸ್ತಿ ಮಾಡ್ತಾನೆ, ಆಟೋ ಹೋದ್ರೆ ಸರ್ ಆ ಗಾಡಿಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅವನು ಜಾಸ್ತಿ ಮಾಡ್ತಾನೆ, ಕೊನೆ ನಿನ್ನೆ ಜಾಸ್ತಿ ಅವರು 150 ರೂಪಾಯಿ ಮಗ. ಇದರಿಂದ ಜನರಿಗೆ ತಿಳಿ ಹೇಳಬೇಕಾಗಿದೆ, ನಾವು ಸೈನ್ಯ ರಾಷ್ಟ್ರೀಯ ಮಾಡ್ಕೊಂಡು ಹೋಗ್ತಾರೆ ಇವರು ಮಹಾಸೈನಿಕರ ಪರ, ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವೀಡಿಯೋ ಮಾಡ್ದ, ಅದು ನಮ್ಮ ಕಣ್ಣು ಕಾಣಿಸ್ಬಿಟ್ಟು ಅವನನ್ನು ಸಸ್ಪೆಂಡ್ ಮಾಡಿದ್ರು. ಸತ್ಯಪಾಲ್ ಮಾಲೀಕಪ್ಪ ಅವರು ಪುಲ್ವಾಮ ನೆಲ್ಲು ಕೋಲಿಟ್ಟು ಪುಲ್ವಾಮ ಅದು ತುಂಬಾ ಡೇಂಜರಸ್ ಆದ ರಸ್ತೆ, ಅವನ್ನ ಅಲ್ಲಿ ಕಳಿಸ್ಬಾರ್ದು, ಹೆಲಿಕಾಪ್ಟರ್ ಕಳಿಸ್ಕೋಣ ಅಂದ್ರೆ ಬೇಡ ಅಂತಿದ್ಯಾರು ಮಹಾಪೂರ್ವರು. ಅಲ್ಲಿ ಸತ್ತ ಯುವಕರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ ಹುತಾತ್ಮರ ಹೆಸರಿನಲ್ಲಿ ಯಾರು ಮಹಾಪೂರ್ವರು ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪೂರ್ವರು, ಅರ್ಥ ಮಾಡ್ಕೊಳ್ಳಿ. ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ 40 ಜನರ ಮೇಲೆ ಆ ಮಕ್ಕಳು ಸತ್ತಲ್ಲ, ನಮ್ಮ ಯುವಕರು ಟಿವಿ ನೋಡ್ತಾ ಇದ್ದೆ ನಾನು, ಆ ಸೋದರ ಆ ಸೋಲ್ಜರ್ಸ್ ಗಳ ಮೆರವಣಿಗೆಯನ್ನು ದೊಡ್ಡ ಇವೆಂಟ್ ನಡೆಸ್ಕೊಂಡ್ರು ಮಹಾಪೂರ್ವರು. ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ, ಭಾರತದ ಮೂಲೆ ಮೂಲೆಯಲ್ಲಿರುವ ಹಳ್ಳಿಗಳಿಗೆ ಹೋಗ್ತಾ ಇತ್ತು. ಅಂದ್ರೆ ದೇಶ ಕಾಯೋದು ನಮ್ಮ ರೈತರು ಕೊಟ್ಟರೆ, ದೇಶಕ್ಕೆ ಅನ್ನ ಕೊಡೋದು ನಮ್ಮ ರೈತರೇ, ಅವರನ್ನ ಮೋಸ ಮಾಡಿದ ಮಹಾಪೂರ್ವರು ಸುಳ್ಳುಗಾರ ಇವರು ಅಂತ ನಿಮ್ಗೆ ಅರ್ಥ ಆಗಬೇಕು. ಸಂವಿಧಾನ ನಮ್ಮ ಧರ್ಮ, ಸಮಾನತೆ ನಮ್ಮ ಕನಸು, ಪ್ರಜಾತಂತ್ರ ನಮ್ಮ ಉಸಿರು, ಸಹಬಾಳ್ವೆ ನಮ್ಮ ಬದುಕು, ನಾಡಿನಲ್ಲಿರುವ ಎಲ್ಲ ಧರ್ಮಗಳು ನಮ್ಮವೇ, ಎಲ್ಲ ಬಣ್ಣಗಳು ನಮ್ಮವೇ, ಜಾತಿ ಪಕ್ಷ ಸಿದ್ಧಾಂತಗಳ ಹೆಸರಲ್ಲಿ ಒಡೆಯಲು ಖಂಡಿತ ಹಿಮ್ಮೆಟ್ಟಿಸುತ್ತೇವೆ. ನಮ್ಮ ದೇಶವನ್ನು ನಾವು ಸಂರಕ್ಷಿಸಿಕೊಳ್ಳಿ.